ಧ್ರುವನ ಎಂಟ್ರಿ ಪ್ರತಿಯೊಬ್ಬರಿಗೂ ಶಾಕ್ ಆಗ್ತಿದೆ ಅಭಿಮಾನಿಗಳಿಗೆ ಖುಷಿ ಆಗ್ತಿದೆ ಆದರೆ ಸುಹಾಸಿನಿಗೆ ಮಾತ್ರ ದೊಡ್ಡ ಶಾಕೇ ಆಗ್ತಿದೆ ಇಷ್ಟು ದಿನ ಧ್ರುವ ಎಲ್ಲೂ ಇರಲಿಲ್ಲ ತಂದೆಯ ವಶದಲ್ಲೇ ಇದ್ದ ತಂದೆಯೇ ಬೇರೆ ಕಡೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದರು ಮುಂದೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಹೌದು ಧ್ರುವ ವಾಪಸ್ ಬಂದ ನಂತರ ಆಗಿದ್ದಾದ್ರೂ ಏನು ವೇದಾಂತ್ಗೆ ಧ್ರುವ ಏನಂತ ಹೇಳ್ತಾನೆ ಸತ್ಯನೆಲ್ಲ ಹೇಳ್ತಾನ ಪೊಲೀಸ್ ಸ್ಟೇಷನಲ್ಲಿ ನಡೆದಿದ್ದಾದ್ರೂ ಏನು ವಿಕ್ಕಿಯನ್ನ ಹೇಗೆ ಬಿಡಿಸಿಕೊಂಡು ಬಂದರು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಗಟ್ಟಿಮೇಳ ಸೀರಿಯಲ್ ವೀಕ್ಷಕರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸುಹಾಸಿನಿ ತನ್ನ ಶತ್ರುಗಳನ್ನ ಒಬ್ಬೊಬ್ಬರನ್ನಾಗಿ ನಾಶ ಮಾಡ್ತಿದ್ದೀನಿ ಅಂತ ತುಂಬಾ ಸಂತೋಷವಾಗಿರ್ತಾಳೆ ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ ಕೋರ್ಟ್ಗೆ ಡೈರೆಕ್ಟ್ ಆಗಿ ಧ್ರುವ ಬಂದಿದ್ದನ್ನು ನೋಡಿ ಸುಹಾಸಿನಿ ಶಾಕ್ ಆಗಿರ್ತಾಳೆ ಏನೇನೋ ವಿಕ್ಕಿ ಜೈಲು ಪಾಲಾಗುವ ಸಮಯಕ್ಕೆ ಸರಿಯಾಗಿ ಧ್ರುವ ಬಂದು ವಿಕ್ಕಿಯನ್ನು ಕಾಪಾಡ್ತಾನೆ ಸುಹಾಸಿನಿ ಬಗ್ಗೆ ಹೇಳ್ತಾನೆ ಅಂತ ಅಂದುಕೊಂಡ್ರೆ ಅಲ್ಲಿ ನಡೆಯೋದೆ ಬೇರೆ ಹೌದು ಕೋರ್ಟಲ್ಲಿ ತಾನು ಆಕ್ಸಿಡೆಂಟ್ ಆದ ನಂತರ ತನ್ನ ತಂದೆ ಹೇಗೆ ಕಾಪಾಡಿದ್ರು ಅಂತ ಧ್ರುವ ಹೇಳ್ತಾನೆ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಆಗ್ತಿರ್ಲಿಲ್ಲ ಅದಕ್ಕೆ ನನ್ನ ತಂದೆ ಬೇರೆ ಆಸ್ಪತ್ರೆಗೆ ಒಳ್ಳೆ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿಸಿದ್ರು ಬೇಕಿದ್ರೆ ನನ್ನ ತಂದೆಯನ್ನ ಕೇಳಿ ಅಂತ ನ್ಯಾಯಾಧೀಶರಿಗೆ ಹೇಳ್ತಾನೆ ಧ್ರುವ ಆಗ ನ್ಯಾಯಾಧೀಶರು ಅವರ ತಂದೆ ಶ್ರೀಧರ್ನ ಕೇಳಿದಾಗ ಶ್ರೀಧರ್ ಅವರು ಹೌದು ನನಗೆ ಆಸ್ಪತ್ರೆ ಮೇಲೆ ನಂಬಿಕೆ ಇರಲಿಲ್ಲ ಅದಕ್ಕೋಸ್ಕರ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೆ ಅಂತ ಹೇಳ್ತಾರೆ ಅದರಿಂದ ಸಹ ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿದ್ದೆ ಆದರೆ ನಾನು ಬೇರೆ ಕೆಲಸದ ಮೇಲಿದ್ದೆ ಅಂತ ನನ್ನ ಮಗಳಿಗೆ ಮೆಸೇಜ್ ಸಹ ಮಾಡಿದ್ದೆ ಅಂತ ಶ್ರೀಧರ್ ಹೇಳಿಕೆ ನೀಡುತ್ತಾರೆ ಹೌದು ನಂತರದಲ್ಲಿ ವಿಕ್ಕಿಯನ್ನ ಬಿಡುಗಡೆ ಮಾಡ್ತಾರೆ ಇನ್ನು ಬಿಡುಗಡೆಯಾದ ನಂತರ ಮನೆಯವರೆಲ್ಲ ಧ್ರುವಾಗೆ ಕ್ವೆಶ್ಚನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಧ್ರುವ ಸುಹಾಸಿನಿ ಮೇಲೆ ಒಂದು ಕ್ಲೂ ಸಹ ಬಿಡೋದಿಲ್ಲ ಯಾಕಂದ್ರೆ ಅವರ ಪ್ಲಾನ್ ಬೇರೇನೆ ಇರುತ್ತೆ ವಿಕ್ಕಿ ಮತ್ತು ಧ್ರುವ ಸುಹಾಸಿನಿಗೆ ಹಂತ ಹಂತವಾಗಿ ನರಕ ತೋರಿಸಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ ಮನೆಯವರಿಗೆ ಹೇಳಿದರೆ ಅದು ವೇದಾಂತ್ ನಂಬಲ್ಲ ಅಂತ ಸುಹಾಸಿನಿ ಬಗ್ಗೆ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಲ್ಲ ನಿಮ್ಮೆಲ್ಲರ ಪ್ರಕಾರ ಸುಹಾಸಿನಿಗೆ ಇನ್ನೊಂದು ಚಾನ್ಸ್ ಸಿಕ್ತು ಅಂತ ಅನ್ನಿಸ್ತಿಲ್ವಾ ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಗಟ್ಟಿಮೇಳ ಸೀರಿಯಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ